ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಬರ್ತಿದ್ದಂಗೆ ವಿಜಯೇಂದ್ರ ಮೊದಲ ಆಪರೇಷನ್ ಸಕ್ಸಸ್ ಆಯ್ತಾ ಹಾಗೆ ಯಾರು ಸಿಡ್ದದ್ದಿದ್ದಾರೋ ಅವ್ರಿಗೆ ಬಿ ಎಸ್ ವೈ ಬಿ ವೈ ವಿ ಬಿಗ್ ಗಿಫ್ಟ್ ಒಂದನ್ನ ಫೈನಲ್ ಮಾಡಿದಂತೆ ಕಾಣಿಸ್ತಾ ಇದೆ ಈಗ ಟಾರ್ಗೆಟ್ ಇಪ್ಪತ್ತೆಂಟನ್ನ ರೀಚ್ ಆಗೋ ನಿಟ್ಟಿನಲ್ಲಿ ಬಿ ವೈವಿ ಹೊಸ ಟೀಮ್ ಈಗ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇರುವುದು ರಾಜ್ಯ ಬಿ ಜೆ ಯಲ್ಲಿ ಮಹತ್ವ ಪಡ್ಕೊಳ್ತಿರೋದು ಸತ್ಯ ಮಾಹಿತಿನ ಮುಂದೆ ಇಡ್ತಾ ಇದ್ವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ಎಸ್ ಟಾರ್ಗೆಟ್ ಟ್ವೆಂಟಿ ಏಟ್ ಅಂತ ಅವರು ಹೇಳ್ತಿದ್ದಾರೆ ವಿಜಯ್ ಅಂತ ಯಾಕಂದರೆ ಯಾಕೆ ಒಂದೆರಡು ಕ್ಷೇತ್ರಗಳನ್ನು ಅಥವಾ ಐದು ಕ್ಷೇತ್ರ ಹತ್ತು ಕ್ಷೇತ್ರ ಬಿಟ್ಟು ಇಪ್ಪತ್ತು ಗೆಲ್ತೀವಿ ಇಪ್ಪತ್ತೆರಡು ಗೆಲ್ತೀವಿ ಅಂತ ಯಾಕೆ ಹೇಳಬೇಕು ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನು ತುಂಬಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡ್ತೀವಿ ಅನ್ನೋ ರೀತಿಯ ಭರವಸೆಯಿಂದ ಕೊಟ್ಕೊಂಡು ಅವ್ರು ಎಂಟ್ರಿ ಕೊಟ್ಟಿರೋದು ಈಗ ಹಾಗಾದರೆ ಬಿ ವೈ ವಿ ಟೀಮ್ ಹೇಗಿದೆ ಒಂದಿಷ್ಟು ಕ್ಷೇತ್ರಗಳಲ್ಲಿ ಟಿಕೆಟ್ ಬದಲಾವಣೆ ಅಂದರೆ ಈ ಸಲ ಹೊಸಬ್ರಿಗೆ ಟಿಕೆಟ್ ಕೊಡೋದು ಪಕ್ಕ ಆದರೆ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಲಿಕ್ಕಿಲ್ಲ ವಿಧಾನಸಭಾ ಚುನಾವಣೆಯ ಎಫೆಕ್ಟ್ ಮಧ್ಯಪ್ರದೇಶದಲ್ಲಿ ನೋಡ್ತಿದ್ದೀವಿ ನಾವೀಗ ಎಪ್ಪತ್ತು ಪ್ಲಸ್ ಆದವ್ರಿಗೂ ಟಿಕೆಟ್ ಕೊಡ್ತಿದ್ದಾರೆ ಸೊ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಲಿಕ್ಕಿಲ್ಲ ಅದಕ್ಕೆ ಯಡಿಯೂರಪ್ಪನವರು ಮನಸ್ಸು ಮಾಡಲ್ಲ ಒಂದಿಷ್ಟು ಬದಲಾವಣೆ ಆಗುತ್ತೆ ಹಾಗಾದರೆ ಯಾವ ರೀತಿ ಆಗುತ್ತೆ ಆ ಬದಲಾವಣೆ ವಿಜಯೇಂದ್ರ ಲಿಸ್ಟಲ್ಲಿರುವ ಅಚ್ಚರಿಯ ಹೆಸರುಗಳು ಯಾವ್ಯಾವುದು ಸಿಡದೆದ್ದವ್ರಿಗೆ ವಿಜಯೇಂದ್ರ ಆಫರ್ ಕೊಟ್ಟು ವಿಶ್ವಾಸಕ್ಕೆ ತಗೊಳ್ತಾರ ಹಾಗೆ ವಿಜಯೇಂದ್ರ ಬರ್ತಿದ್ದ ಹಾಗೆ ಈಗ ಮೊದಲ ಆಪರೇಷನ್ ಸುದ್ದಿ ಜೋರಾಗಿ ಸದ್ದು ಮಾಡ್ತಾ ಇದೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮೊದಲನೇದಾಗಿ ಬಿ ವೈ ಬಿ ಪ್ಲಾನ್ ಏನು ಪಕ್ಷಕ್ಕೆ ಬರೋರೆಲ್ಲ ಬರಬೇಕು ಇದು ಸರ್ಕಾರ ಬೀಳಿಸುವ ಮಾದರಿಯ ಆಪರೇಷನ್ ಅಲ್ಲ ಅದಕ್ಕೆ ನಾವು ಕೈ ಹಾಕಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಆದರೆ ಲೋಕಸಭಾ ಚುನಾವಣೆಗೆ ಪೂರಕವಾಗಿ ಆಯಾ ಕ್ಷೇತ್ರಗಳಲ್ಲಿ ಬಲ ತುಂಬೋರು ಯಾರು ಅನ್ನೋದನ್ನು ಪಟ್ಟಿ ಮಾಡಿಕೊಂಡಿರೋದು ಫಾರ್ ಎಕ್ಸಾಂಪಲ್ ಈಗ ಬಳ್ಳಾರಿಯಲ್ಲಿ ಬಹುತೇಕ ಎಂ ಪಿ ಕ್ಯಾಂಡಿಡೇಟ್ ಚೇಂಜ್ ಆಗ್ತಾರೆ ದೇವೇಂದ್ರಪ್ಪ ವಯಸ್ಸು ಮತ್ತು ಇನ್ನಿತರ ಕಾರಣದಿಂದಾಗಿ ಅವರಿಗೆ ಟಿಕೆಟ್ ಕೈ ಬಿಡುವಂಥ ಸಾಧ್ಯತೆ ಹೆಚ್ಚಾಗಿರೋದು ಅವರು ಬದಲಾಗಿ ಈ ಸಲ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರುವ ಶ್ರೀರಾಮುಲು ಅವರು ಫಿಕ್ಸ್ ಅಂತಾನೆ ಜೋರಾಗಿ ಕೇಳಿ ಬರ್ತಾ ಇದೆ ಶ್ರೀರಾಮುಲು ಅವರ ಕೈ ಬಲಪಡಿಸಬೇಕು ಯಾಕಂದರೆ ಈ ಸಲ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಭರ್ಜರಿ ಸಾಧನೆ ಮಾಡಿದೆ ಅಲ್ಲಿ ನಾಗೇಂದ್ರ ಶ್ರೀರಾಮುಲು ವಿರುದ್ಧ ಗೆದ್ದಿರುವ ನಾಗೇಂದ್ರ ಸೇರಿದಂತೆ ಟೀಮ್ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ ಶಾಸಕರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಓವರ್ ಆಲ್ ಇಡೀ ರಾಜ್ಯದಲ್ಲಿ ನೋಡೋದಕ್ಕೆ ಹೋದರೆ ಕಾಂಗ್ರೆಸ್ ಶಾಸಕರೇ ಇರೋದಲ್ವ ಹೆಚ್ಚಿನ ಪ್ರಮಾಣದಲ್ಲಿ ಸೊ ಶ್ರೀರಾಮುಲು ಅವರ ಕೈ ಬಲಪಡಿಸ್ಬೇಕಂದ್ರೆ ಅವರ ಆಪ್ತ ಜನಾರ್ದನ್ ರೆಡ್ಡಿ ಅವರ ಜೊತೆಗಿನ ಸ್ನೇಹವನ್ನು ಮತ್ತೆ ಮೊದಲಿನಂತೆ ಗಟ್ಟಿಗೊಳಿಸೋದು ಈಗ ಎಲೆಕ್ಷನ್ ಹೊತ್ತಲ್ಲಿ ಒಂದಿಷ್ಟು ಸಮಸ್ಯೆ ಆಯಿತು ಅವರಿಬ್ಬರ ನಡುವೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲದಿದ್ರು ಸ್ವಲ್ಪ ಬಿರುಕು ಕಂಡು ಬಂತು ಒಬ್ಬರ ವಿರುದ್ಧ ಒಬ್ರು ಮಾತಾಡ್ಕೊಂಡಿದ್ದಾಯ್ತು ಹೊಸ ಪಕ್ಷ ಕಟ್ಟಿ ಸುಮಾರು ಕ್ಷೇತ್ರಗಳಲ್ಲಿ ಸೆಡ್ ಹೊಡಿತೀನಿ ಅಂತ ಜನಾರ್ದನ್ ರೆಡ್ಡಿ ಅವ್ರು ಪ್ರಯತ್ನ ಮಾಡಿದ್ರು ಅದ್ರದ್ದು ಆಗ್ಲಿಲ್ಲ ಅವ್ರೊಬ್ಬರು ಗೆದ್ರು ಕೊನೆಗೆ ಈಗ ಅಚ್ಚರಿಯ ಬೆಳವಣಿಗೆ ಏನಪ್ಪಾ ಅಂತ ಕೇಳಿದ್ರೆ ಜನಾರ್ದನ್ ರೆಡ್ಡಿ ಅವರು ತಮ್ಮ ಕೆ ಆರ್ ಪಿ ಪಿ ಪಕ್ಷವನ್ನು ಎಲ್ಲ ಘಟಕಗಳನ್ನ ವಿಸರ್ಜಿಸಿದ್ದಾರೆ ಆ ಪಕ್ಷದ ಅಸ್ತಿತ್ವ ಇಲ್ಲ ಅಂತ ಅದಕ್ಕೆ ಫುಲ್ ಸ್ಟಾಪ್ ಹಾಕಿರೋದು ಇದು ಇಂಟ್ರೆಸ್ಟಿಂಗ್ ಜನಾರ್ದನ್ ರೆಡ್ಡಿ ಅವರು ಶಾಸಕರ ಗೆದ್ದಿದ್ದಾಗಿದೆ ಅವರು ಆ ಪಕ್ಷ ಉಳಿಸ್ಕೊಂಡ್ರು ಈಗ ಪಡ್ಕೊಳ್ಳೋದು ಏನು ಇಲ್ಲ ಬಟ್ ಪಕ್ಷ ವಿಸರ್ಜನೆ ಮಾಡಿದ್ದಾರೆ ಅಂದರೆ ಬಿ ಜೆ ಪಿಯ ಜೊತೆಗೆ ಸೇರೋದಕ್ಕೆ ಪೂರ್ವ ತಯಾರಿಯಾ ಅಂಥದ್ದೊಂದು ಟಾಕ್ ಜೋರಾಗಿ ಕೇಳಿ ಬರ್ತಿದೆ ಈಗ ಬಳ್ಳಾರಿ ಸುತ್ತಮುತ್ತಲಿನ ಭಾಗದಲ್ಲಿ ಇದು ಖುದ್ದು ಜನಾರ್ದನ್ ರೆಡ್ಡಿ ಅವರ ಅತ್ಯಾಪ್ತರೇ ಹೇಳ್ತಾ ಇರೋದು ವಿಜಯೇಂದ್ರ ಅವ್ರಿಗೂ ಒಲವಿದೆ ಜನಾರ್ದನ್ ರೆಡ್ಡಿ ಅವ್ರನ್ನ ಸೇರಿಸ್ಕೊಳ್ಳೋಕೆ ಆದರೆ ಹೈಕಮಾಂಡ್ ಕಳಂಕ ಇರೋರ್ನ ಈ ರೀತಿ ಆರೋಪಗಳನ್ನು ಹೊತ್ತಿರೋರ್ನ ಎಲ್ಲ ಸೇರಿಸ್ಕೊಳತ್ತಾ ಅನ್ನೋ ಪ್ರಶ್ನೆ ಅಂತೂ ಇದೆಯಲ್ವಾ ವಿಜಯೇಂದ್ರ ಅಲ್ಲಿ ಆ ಭಾಗದಲ್ಲಿ ಎಲ್ಲ ರೀತಿಯ ಬಲನೂ ಬರುತ್ತೆ ಜನಾರ್ದನ್ ರೆಡ್ಡಿ ಅವರು ಬಂದರೆ ಅವರೇ ಜವಾಬ್ದಾರಿ ನೋಡ್ಕೊಳ್ತಾರೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಒಟ್ಟಾದರೆ ಆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಜನಾರ್ದನ್ ರೆಡ್ಡಿ ಸಿಕ್ಕಾಪಟ್ಟೆ ಹಿಂದಿನಂತೆ ಪ್ರಭಾವ ಉಳಿಸ್ಕೊಳ್ಳದೆ ಇದ್ರು ತಕ್ಕ ಮಟ್ಟಿಗೆ ರಾಮುಲು ಅವ್ರ ಜೊತೆಗೆ ಸೇರಿದಾಗ ಹೆಚ್ಚಿನ ಬಲ ಬರೋದಂತೂ ಹೌದು ಪಕ್ಷಕ್ಕೇನು ಲೆಕ್ಕಾಚಾರದಲ್ಲಿ ಒಲವು ತೋರಿಸ್ತಿದ್ದಾರೆ ಅನ್ನುವಂಥ ವಿಚಾರ ಹೈಕಮಾಂಡ್ ಅಕಸ್ಮಾತ್ ಪಕ್ಷ ಸೇರ್ಪಡೆಗೆ ಒಪ್ಪದೆ ಹೋದ್ರೆ ಅವ್ರು ಹೊರಗೆದ್ದುಕೊಂಡೇನೆ ಸಪೋರ್ಟ್ ಮಾಡಬಹುದು ಯಾಕಂದ್ರೆ ಅವರು ಒಳಗಡೆ ಬಂದ್ರು ಹೊರಗಡೆ ಇದ್ರು ಹೆಚ್ಚಿನ ಪ್ರಮಾಣದಲ್ಲಿ ಪಡ್ಕೊಳ್ಳೋದು ಕಳ್ಕೊಳ್ಳೋದು ಏನೂ ಇಲ್ಲ ಬಟ್ ಬಿ ಎಸ್ ವೈ ಜೊತೆ ಚೆನ್ನಾಗಿದ್ದಾರೆ ಬಿ ಜೆ ಪಿ ವಿರುದ್ಧ ವಾಗ್ದಾಳಿ ನಡೆಸ್ದಾಗ್ಲೂ ಕಳೆದ ಚುನಾವಣೆ ಸಂದರ್ಭದಲ್ಲಿ ಬಿ ಎಸ್ ವೈ ಬಗ್ಗೆ ಮಾತಾಡಿರಲಿಲ್ಲ ಹಾಗೆ ಅವ್ರ ಮನೆ ಫಂಕ್ಷನ್ ಒಂದಕ್ಕೆ ಯಡಿಯೂರಪ್ಪನವ್ರು ಹೋಗಿ ಬಂದಿತ್ತು ಎಲ್ಲ ನೋಡಿದ್ದೀವಿ ನಾವು ವಿಜಯೇಂದ್ರ ಅವರು ಬರ್ತಾ ಇದ್ದ ಹಾಗೆ ರೆಡ್ಡಿ ಕ್ಯಾಂಪ್ ಖುಷಿಯಾಗಿದೆ ಮತ್ತೆ ಅಣ್ಣ ತಮ್ಮಂದ್ರನ್ನು ಒಗ್ಗೂಡಿಸುವ ಈ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತ್ಯೇಕ ಪಕ್ಷದ ಕಾರಣದಿಂದಾಗ ಒಂದಿಷ್ಟು ಸಮಸ್ಯೆಗಳು ಬಂದಿತ್ತಲ್ಲ ಒಳಗೊಳಗೆ ಒಟ್ಟಗಿದ್ರೂ ಒಂದಿಷ್ಟು ಘರ್ಷಣೆಗಳು ಕಂಡು ಬಂದಿತ್ತು ಹೊರಗಡೆ ಎಲ್ಲ ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿ ರಾಮುಲು ಆ್ಯಂಡ್ ರೆಡ್ಡಿ ಬ್ರದರ್ಸ್ನ ಒಗ್ಗೂಡಿಸೋದು ವಿಜಯೇಂದ್ರ ಪ್ಲ್ಯಾನ್ ಆ ಮೂಲಕ ಬಳ್ಳಾರಿ ಕೊಪ್ಪಳ ಇಲ್ಲೆಲ್ಲ ಒಂದಿಷ್ಟು ಬಲ ಜಾಸ್ತಿ ಆಗುತ್ತೆ ಅನ್ನೋದು ಸೊ ರಾಮುಲು ಅವರನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ರಣತಂತ್ರ ಮತ್ತೊಂದು ಕಡೆಗೆ ಶತ್ರುಗಳು ಅಂತ ಯಾರ ಪಕ್ಷದಲ್ಲಿ ಸಿಡದೆದ್ದಿತಾರೋ ವಿಜಯೇಂದ್ರ ವಿರುದ್ಧ ಒಂದು ಟೀಮ್ ಒಟ್ಟಾಗ್ತಿದೆಯೋ ಅವ್ರಿಗೇನೆ ಆಫರ್ ಕೊಟ್ಟು ಸಮಾಧಾನ ಮಾಡಿ ವಿಶ್ವಾಸಕ್ಕೆ ತಗೊಳ್ಳೋದು ಸುಧಾಕರ್ ಸುಧಾಕರ್ ಚಿಕ್ಕಬಳ್ಳಾಪುರ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಇನ್ನೂ ಸುಮಾರು ಜನ ಇದ್ದೇ ಇರ್ತಾರೆ ಆಯಿತು ಸುಧಾಕರ್ ಈ ಸಲ ಆರಾಮಾಗಿ ಸ್ಪರ್ಧೆ ಮಾಡಲಿ ನಾವೇ ಸಪೋರ್ಟ್ ಮಾಡ್ತೀವಿ ಅಂತ ಬಿ ಎಸ್ ವೈ ಬೆನ್ನು ತಟ್ಟಬಹುದು ಸುಧಾಕರ್ ಅವರು ಒಂದು ಸಲ ರೆಬಲ್ ಥರ ಮಾತಾಡಿದ್ರು ಅವರು ಆರಾಮಾಗಿ ಎಲ್ಲರ ಜೊತೆಗೆ ಹೊಂದಿಕೊಳ್ಳುವಂಥದ್ದೇ ವ್ಯಕ್ತಿತ್ವ ಅವರದ್ದು ನಾಳೆ ಆರಾಮ ಎಲೆಕ್ಷನ್ ಬಂದುಬಿಟ್ರೆ ನಮ್ಮ ನಾಯಕರು ಅವ್ರನ್ನೇ ನಂಬ್ಕೊಂಡು ಬಂದಿರೋದು ಯಡಿಯೂರಪ್ಪನವ್ರನ್ನೇ ನಂಬ್ಕೊಂಡು ಅಂತ ಆರಾಮಾಗಿ ಬರ್ತಾರೆ ಸ್ವಲ್ಪ ಇತ್ತೀಚೆಗೆ ಪವರೆಲ್ಲ ಇದ್ದಾಗ ಸಂತೋಷ್ ಬಣದಲ್ಲಿ ಗುರ್ತಿಸ್ಕೊಂಡಂಗೆ ಕಂಡು ಬರ್ತಿತ್ತು ಬಟ್ ಯಡಿಯೂರಪ್ಪನವರು ಕ್ಯಾಂಪಿಗೆ ಬರೋದಕ್ಕೂ ಎಷ್ಟು ಸಮಯ ತಗೊಳ್ಳಲ್ಲ ಸುಧಾಕರ್ ಅವರು ಸೊ ಸುಧಾಕರ್ ಅವ್ರಿಗೆ ಚಿಕ್ಕಬಳ್ಳಾಪುರ ಟಿಕೆಟನ್ನು ಪಕ್ಕಾ ಮಾಡಿ ಅವರ ಸಮಾಧಾನ ತಣಿಸ್ದಂಗೂ ಆಯಿತು ಈಗ ಹೇಗೂ ಬಚ್ಚೇಗೌಡರು ಬಿ ಜೆ ಪಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅವ್ರ ಮಗ ಕಾಂಗ್ರೆಸ್ ಶಾಸಕರಾಗಿದ್ದಾಗಿದೆ ಸೊ ಅವ್ರ ಕೈಯತ್ತ ವಾಲಿರೋದ್ರಿಂದ ಒಬ್ಬರು ಕ್ಯಾಂಡಿಡೇಟು ಆಯಿತು ಸಮಾಧಾನ ಮಾಡ್ದಂಗೂ ಆಯಿತು ಅನ್ನೋ ಲೆಕ್ಕಾಚಾರ ಬೇಕಾಗಿರೋದೇನು ಹೆಚ್ಚು ಸ್ಥಾನಗಳನ್ನ ಗೆಲ್ಲಿಸೋದು ಸೊ ಎಲ್ಲರನ್ನ ಎದುರು ಹಾಕಿಕೊಳ್ಳೋದಕ್ಕಿಂತ ಒಟ್ಟಿಗೆ ತಗೊಂಡು ಹೋಗೋದು ಬೆಸ್ಟ್ ಫಾರ್ಮುಲಾ ಅನ್ನೋದು ಲೆಕ್ಕಾಚಾರ ಫಾರ್ ಎಕ್ಸಾಂಪಲ್ ಸಿಟಿ ರವಿ ಅವ್ರಿಗೆ ಚಿಕ್ಕಮಗಳೂರು ಚಿಕ್ಕಮಗಳೂರಲ್ಲಿ ಟಿಕೆಟ್ ಬಹುತೇಕ ಫೈನಲ್ ಮತ್ತು ಯಡಿಯೂರಪ್ಪ ಕ್ಯಾಂಪ್ನ ಬಲವೂ ಕೂಡ ಸೇರುತ್ತೆ ಅನ್ನೋ ರೀತಿಯಲ್ಲಿ ಒಂದು ವಾತಾವರಣ ಕಂಡು ಬರ್ತಿದೆ ಸಿಟಿ ರವಿಗೂ ಯಡಿಯೂರಪ್ಪ ಕ್ಯಾಂಪ್ಗೂ ಡಿಫರೆನ್ಸ್ಗಳು ಅವರು ಪಕ್ಷ ನಿಷ್ಠೆ ಅನ್ನೋ ಕಾರಣಕ್ಕೀಗ ಒಂದು ಹಂತಕ್ಕೆ ಯತ್ನಾಳ್ ಅವರಿಗೆಲ್ಲ ಕಂಪೇರ್ ಮಾಡಿದ್ರೆ ಸೈಲೆಂಟ್ ಆಗಿದ್ದಾರೆ ರೆಬೆಲ್ ಮಾತುಗಳನ್ನ ಆಡ್ತಾ ಇಲ್ಲ ರಾಜ್ಯಾಧ್ಯಕ್ಷ ಆಗ್ತಿದ್ದ ಹಾಗೆ ಸಿಟಿ ರವಿ ಅವ್ರನ್ನ ಭೇಟಿ ಮಾಡಿ ಮಾತುಕತೆ ಮಾಡ್ಕೊಂಡು ಬಂದ್ರು ಅದರ ನಡುವೆ ನಮ್ಮ ಸಂಪೂರ್ಣ ಬಲ ನಿಮ್ಮ ಜೊತೆಗಿರುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಎನ್ನುವ ಮಾತು ಕೂಡ ಕೊಟ್ಟಂಗೆ ಕಾಣಿಸ್ತಾ ಇದೆ ಸಿಟಿ ಅವರು ಒಳಗೆ ಕುದಿತಾ ಇದ್ರು ಹೊರಗಡೆ ತಕ್ಕ ಮಟ್ಟಿಗೆ ಸಮಾಧಾನದಿಂದ ಇರುವ ಸೀಕ್ರೆಟ್ ಕೂಡ ಇದಾಗಿದ್ರು ಅಚ್ಚರಿ ಇಲ್ಲ ಸೊ ಸಿಟಿ ರವಿ ಅವ್ರಿಗೆ ಅಲ್ಲಿ ಯಾವುದೇ ರೀತಿಯ ವಿರೋಧ ವ್ಯಕ್ತಪಡಿಸೋದು ಬೇಡ ಸಿಟಿ ರವಿ ಅವರು ಸೋತಿದ್ದೇ ಬಿ ಎಸ್ ವೈ ಕ್ಯಾಂಪಿಂದ ಅನ್ನೋ ಮಾತು ಕೇಳಿ ಬಂತಲ್ವಾ ಈಗ ಮತ್ತೆ ನಾವೇ ಬಲ ಕೊಟ್ಟು ಸಿಟಿ ರವಿ ಅವ್ರನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಏನು ಸಮಸ್ಯೆ ಆಗದ್ ನೋಡ್ಕೊಳ್ತೀವಿ ನಮ್ಗೆ ಆ ಕ್ಷೇತ್ರ ಉಳಿಸ್ಕೊಳ್ಬೇಕು ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರಕ್ಕೆ ಚಿಕ್ಕಮಗ್ಳೂರಲ್ಲಿ ಸೀಟ್ ಇರೋದು ಅವರು ಅಲ್ಲಿಗೆ ಅಸಮಾಧಾನ ಶಮನಾನೂ ಆಯಿತು ಎರಡು ಕ್ಷೇತ್ರವನ್ನು ಉಳಿಸ್ಕೊಂಡಂಗೂ ಆಯಿತು ಅನ್ನೋ ಲೆಕ್ಕಾಚಾರದಲ್ಲಿ ಈ ರೀತಿ ಹೊಸದೊಂದು ಸಮೀಕರಣ ಹೊಸ ಟೀಮ್ ಈಗ ವಿಜಯೇಂದ್ರ ರೆಡಿ ಮಾಡ್ತಿದ್ದಾರ ಆ ಕಡೆ ದಕ್ಷಿಣ ಕನ್ನಡ ಕಟೀಲ್ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶ ಇದೆ ಹಿಂದೂ ಕಾರ್ಯಕರ್ತರು ಬಿ ಜೆ ಯಲ್ಲೇ ಒಂದು ಟೀಮ್ ಸಿಡ್ದೆದ್ದಿರೋದು ಹಾಗೆ ಪುತ್ತಿಲ ಪರಿವಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರೋದು ಸೊ ಪುತ್ತಿಲ ಈ ಸಲ ದಕ್ಷಿಣ ಕನ್ನಡದಿಂದ ಟಿಕೆಟ್ ತಗೊಳ್ಳೋಲ್ಲಿ ಯಶಸ್ವಿ ಆಗ್ತಾರ ವಿಜಯೇಂದ್ರ ಮೂಲಕ ಅನ್ನೋ ಸುದ್ದಿ ಈಗ ಜೋರಾಗಿ ಕೇಳಿ ಬರ್ತಿದೆ ಮೊನ್ನೆ ರಾಜ್ಯಾಧ್ಯಕ್ಷ ಆಗ್ತಿದ್ದ ಹಾಗೆ ಪುತ್ತಿಲ ಪರಿವಾರದವರು ಬಂದು ಭೇಟಿಯಾದರು ಸನ್ಮಾನ ಮಾಡಿದ್ರು ಬಿ ಜೆ ಪಿ ವಿರುದ್ಧ ರೆಬಲ್ ಆಗಿರೋರು ಈಗ ಯಡಿಯೂರಪ್ಪನವರು ಮತ್ತೆ ಮುನ್ನೆಲೆಗೆ ಬರ್ತಿದ್ದ ಹಾಗೆ ವಿಜಯೇಂದ್ರ ಅಧ್ಯಕ್ಷರಾಗ್ತಿದ್ದ ಹಾಗೆ ಬಂದು ಭೇಟಿ ಮಾಡಿದ್ರು ಅಂದರೆ ಅದು ಗಮನ ಸೆಳೆಯಿತು ಆ ಬೆಳವಣಿಗೆ ಸೊ ಪುತ್ತಿಲಾ ಅವರನ್ನು ಮತ್ತೆ ವಾಪಸ್ ಬಿ ಜೆ ಪಿ ಕರ್ಕೊಂಡು ಬಂದು ಗೆಲ್ಲಿಸಿಕೊಳ್ಳುವಲ್ಲಿ ವಿಜಯೇಂದ್ರ ಪಾತ್ರ ದೊಡ್ಡದಿರುತ್ತಾ ಹೈಕಮಾಂಡನ್ನು ಕನ್ವಿನ್ಸ್ ಮಾಡುವಲ್ಲಿ ಕಾದ್ ನೋಡಬೇಕು ಸದ್ಯ ಅಲ್ಲಿ ಬಿ ಜೆ ಪಿಗೆ ಮೇಲೆ ಪೆಟ್ಟು ಎರಡು ಪೆಟ್ಟು ಬಿದ್ದಿದೆ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಾಯ್ತು ಆಮೇಲೆ ಅಲ್ಲಿ ಲೋಕಲ್ ಪಂಚಾಯತ್ ಎಲೆಕ್ಷನಲ್ಲೂ ಕೂಡ ಪುತ್ತಿಲಾ ಪರಿವಾರ ಬಿ ಜೆ ಪಿಗೆ ಪಾಠ ಹಾಕಲಿಸ್ತು ಸೊ ಈ ಸಮಸ್ಯೆಯನ್ನು ನಿವಾರಿಸುವ ರೀತಿಯಲ್ಲಿ ಕಟೀಲ್ ಅವ್ರಿಗೆ ಶಾಕ್ ಎದುರಾಗಬಹುದು ಪುತ್ತಿಲಾ ಅವ್ರಿಗೆ ಅವಕಾಶ ಸಿಗಬಹುದು ವಿಜಯೇಂದ್ರ ಆಯ್ಕೆಯಾಗಬಹುದು ಗೊತ್ತಿಲ್ಲ ಸೊ ಇಂಥದ್ದೊಂದಿಷ್ಟು ಬೆಳವಣಿಗೆಗಳು ಒಳಗೊಳಗೆ ಸದ್ದಿಲ್ಲದೆ ನಡೀತಾ ಇದೆಯಾ ಬಾಗಲಕೋಟೆ ಗದ್ದಿಗೌಡರ್ ನಿಂತ್ರೆ ಆರಾಮಾಗಿ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ ಅವ್ರಿಗೆ ಯಾಕಂದ್ರೆ ನಿರಂತರವಾಗಿ ಗೆದ್ಕೊಂಡು ಬಂದಿದ್ದಾರೆ ಬಟ್ ಈ ಸಲ ಏಜ್ ಫ್ಯಾಕ್ಟರ್ ಆ ಕಾರಣದಿಂದ ಅವ್ರಿಗೆ ಟಿಕೆಟ್ ಕೊಡಲ್ವಾ ಅನ್ನೋದೊಂದು ಪ್ರಶ್ನೆ ಎದ್ದಿದೆ ಆದರೆ ಬಿ ಜೆ ಪಿ ವಿಧಾನಸಭಾ ಚುನಾವಣೆ ತರ ಚೇಂಜ್ ಮಾಡೋ ಮೂಡಲಿಲ್ಲ ಮಧ್ಯಪ್ರದೇಶನ ಬೆಸ್ಟ್ ಎಕ್ಸಾಂಪಲ್ ವಿಧಾನಸಭಾ ಚುನಾವಣೆಯಲ್ಲಿ ಸೆವೆಂಟಿ ಪ್ಲಸ್ಗೆ ಟಿಕೆಟ್ ಕೊಟ್ಟಿದ್ದಾರೆ ಕರ್ನಾಟಕ ಎಫೆಕ್ಟ್ ಇದು ಸೊ ಬಿ ಎಸ್ ವೈ ಇದೊಂದು ಅವಕಾಶ ಕೊನೆ ಅವಕಾಶ ಇರಲಿ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ಗೆ ಸಂದೇಶ ರವಾನಿಸುವಲ್ಲಿ ಯಶಸ್ವಿ ಆಗಬಹುದು ಅಕಸ್ಮಾತ್ ಬದಲಿಸಲೇಬೇಕು ಅಂದರೆ ಬಾಗಲಕೋಟೆಯಿಂದ ನಿರಾಣಿ ಅವರ ಕಣಕ್ಕಿಳಿತಾರೆ ವಿಜೇಂದ್ರ ಟೀಮಲ್ಲಿ ಅವರು ಸದ್ಯ ಅಂದರೆ ಯಡಿಯೂರಪ್ಪನವರು ಟೀಮಲ್ಲಿ ಆಕ್ಟಿವ್ ಆಗಿದ್ದಾರೆ ವಿಜಯಪುರ ಜಗಜಂಡ್ಗಿ ಅವರೆಲ್ಲ ಸಿಟ್ಟು ಮಾಡ್ಕೊಂಡಿದ್ದೆಲ್ಲ ನೋಡಿದ್ದೀವಿ ಆದರೂ ಅವ್ರನ್ನ ವಿಶ್ವಾಸಕ್ಕೆ ತಗೊಳೋದು ಯಡಿಯೂರಪ್ಪನವ್ರು ದೊಡ್ಡ ಕೆಲಸ ಆಗಲ್ಲ ಸಲ ಸ್ಪರ್ಧೆ ಮಾಡೋ ಇಚ್ಛೆಯಲ್ಲೇ ಇದ್ದಾರೆ ರಮೇಶ್ ಜಿಗ್ಜಿಂಗಿ ಅವರು ಕಾದ್ ನೋಡಬೇಕು ಅಕಸ್ಮಾತ್ ಅವ್ರಿಗಿಲ್ಲ ಅಂದ್ರೆ ಗೋವಿಂದ ಕಾರಜೋಳ ಅವರು ರೇಸ್ಗೆ ಬರಬಹುದು ಈ ತರ ಒಂದು ಟೀಮನ್ನ ವಿಜಯೇಂದ್ರ ರೆಡಿ ಮಾಡ್ತಿದ್ದಾರೆ ದಾವಣಗೆರೆ ರೇಣುಕಾಚಾರ್ಯ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಿದ್ರು ಅವ್ರಿಗೆ ಸಿಗೋದು ಕಷ್ಟ ಯಾಕಂದ್ರೆ ಎಲ್ಲ ತಮ್ಮ ಟೀಮ್ ಮಾಡ್ಕೊಂಡ್ರು ಅನ್ನೋ ತರ ಆಗತ್ತಲ್ಲ ಅವ್ರಿಗಿಂತ ಸಿದ್ದೇಶ್ವರ್ ಇಲ್ಲ ಸಿದ್ದೇಶ್ವರ್ ಫ್ಯಾಮಿಲಿ ಅವ್ರು ಹೇಳ್ತಿರೋದು ತಮ್ಮ ಫ್ಯಾಮಿಲಿ ಅವರು ಕೊಡಿ ಅಂತ ಅದೇ ರೀತಿಯಲ್ಲಿ ಹೋಗಬಹುದು ಘರ್ಷಣೆ ಇಲ್ಲದೆ ಈ ಸಲ ಹೆಚ್ಚು ಸ್ಥಾನಗಳನ್ನು ಕಳಿಸುವ ನಿಟ್ಟಿನಲ್ಲಿ ವಿಶ್ವಾಸಕ್ಕೆ ತಗೊಳ್ಳೋದು ಎಲ್ಲರನ್ನ ವಿರೋಧಿಗಳನ್ನು ವಿಶ್ವಾಸಕ್ಕೆ ತಗೊಳ್ಳೋದು ಬಿ ವೈ ವಿಜಯೇಂದ್ರ ಹೊಸ ಫಾರ್ಮುಲಾದಂತೆ ಕಾಣಿಸ್ತಾ ಇದೆ ಇನ್ನು ತುಮಕೂರು ಹಾಸನ ಮಂಡ್ಯ ಕೋಲಾರ ಬಹುತೇಕ ಜೆ ಡಿ ಎಸ್ ಪಾಲಾಗುವ ಸಾಧ್ಯತೆಗಳೇ ಹೆಚ್ಚಿರೋದು ತುಮಕೂರು ಅಕಸ್ಮಾತ್ ಬಿಜೆಪಿ ತೆಕ್ಕೆಗೆ ಬಂದ್ರೆ ಸೋಮಣ್ಣವ್ರನ್ನೂ ಉಳಿಸ್ಕೊಳ್ಬಹುದು ಯಡಿಯೂರಪ್ಪನವ್ರು ಮಾತಾಡಿ ಆಯ್ತು ನೀವು ಕಾಂಗ್ರೆಸ್ಗೆ ಹೋಗು ನಿಲ್ಲೋದಕ್ಕಿಂತ ಇಲ್ಲೇ ನಿಲ್ಲಬಹುದಲ್ಲ ನಾವೇ ಸಪೋರ್ಟ್ ಮಾಡ್ತೀವಿ ಅಂತ ಬಸವರಾಜ್ ಅವರು ಈಗ ಎಂ ಪಿ ಆಗಿರೋ ಬಸವರಾಜ್ ಅವರು ಸೋಮಣ್ಣ ಸಪೋರ್ಟ್ ಸಪೋರ್ಟ್ಗಿದ್ದಾರೆ ಅವ್ರು ಯಾವ ಪಕ್ಷಕ್ಕೆ ಹೋದ್ರು ನಾನು ಬೆನ್ನಿಗಿರ್ತೀನಿ ಅನ್ನೋ ಸಂದೇಶ ಅವರು ಕೊಟ್ಟಿದ್ದಾರೆ ಕಳೆದ ಎಲೆಕ್ಷನ್ ಅಲ್ಲಿ ನನಗೆ ಎಲ್ಲಾ ತರ ಬಲ ತುಂಬುತ್ತವ್ರು ಸೋಮಣ್ಣ ಅಂತ ಸೊ ಅವರು ಬಿಜೆಪಿ ವಿರುದ್ಧ ಬೇಜಾರೆಲ್ಲ ಮಾಡ್ಕೊಂಡಿದ್ದಾರೆ ಬಸವರಾಜ್ ಅವರು ರೆವೆಲ್ ಆಗಿದ್ದಾರೆ ಸ್ವಲ್ಪ ಮಟ್ಟಿಗೆ ಆ ಟೆನ್ಷನ್ ಅನ್ನು ಕಡಿಮೆ ಮಾಡಬಹುದು ತುಮಕೂರು ಬಿಜೆಪಿ ಬಳಿ ಉಳ್ಕೊಂಡ್ರೆ ಬಟ್ ಚಾನ್ಸಸ್ ಕಡಿಮೆ ಜೆ ಡಿ ಎಸ್ಗೆ ಹೋಗೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಸೋಮಣ್ಣವರು ಕೈ ತೆಕ್ಕೆಗೆ ಬೀಳಬಹುದು ಒಟ್ನಲ್ಲಿ ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರ ಹೊಸ ಸಮೀಕರಣ ಈಗ ಶತ್ರುಗಳಿಗೆ ಆಫರ್ ಕೊಟ್ಟು ಬಲ ತುಂಬೋದು ಹೆಚ್ಚು ಕ್ಷೇತ್ರಗಳನ್ನು ಗಳಿಸೋದು ಈಗ ಹಾವೇರಿ ಗದಗ ಶಿವಕುಮಾರ ಅವರು ನಿವೃತ್ತಿ ತಗೊಂಡ್ರು ಅವರ ಬದಲು ಬೊಮ್ಮಾಯಿಯವರು ಅಖಾಡಕ್ಕೆ ಅಚ್ಚರಿ ಇಲ್ಲ ಎಂ ಪಿ ಟಿಕೆಟ್ಗೆ ಅವ್ರು ಬಂದರೂ ಅಚ್ಚರಿ ಇಲ್ಲ ಅನಿಲ್ ಮೆಣಸಿನಕಾಯಿ ಈ ಥರ ಸುಮಾರು ಹೆಸರು ಕೇಳಿ ಬರ್ತಾ ಇದೆ ಆದ್ರೆ ಬಸವರಾಜ ಅವರೇ ಹಾವೇರಿನ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ಒಂದು ಟಾಕ್ ಕೂಡ ಇದೆ ಕಾತ್ ನೋಡೋಣ ಒಟ್ನಲ್ಲಿ ವಿಜಯೇಂದ್ರ ಹೊಚ್ಚ ಹೊಸ ಟೀಮ್ ಒಂದು ರೆಡಿ ಆಗ್ತಾ ಇದೆ ಈಗ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು